ಓಕೆ. ಇನ್ನು ಅಗ್ನಿಪಥ ಯೋಜನೆ ಖಂಡಿಸಿ ಖಾನಾಪುರದಲ್ಲಿ ಹೋರಾಟ ತೀವ್ರಗೊಳ್ತಾ ಇದೆ. ಈಗ ಜೂನ್ 20ಕ್ಕೆ ಖಾನಾಪುರ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಏನಕ್ಕೂ ನಿಮ್ಮ ನೀವೇ ಯಾಕೆ ಅಲ್ಲಿರುವಂತಹ ಜನರಿಗೆ ಅನ್ಯಾಯ ಮಾಡ್ಕೊಳ್ತೀರಾ? ಬಂದ್ ಮಾಡ್ಕೊಂಡು ಯೋಜನೆ ಖಂಡಿಸಿ ಖಾನಾಪುರದಲ್ಲಿ ಹೋರಾಟ ತೀವ್ರಗೊಳಿಸ್ತಾ ಇದೆ. ಬಂದ್ ಮಾಡಿ ಏನ್ ಮಾಡ್ಕೊಳ್ತೀರಿ? ಪಾಪ ಅಲ್ಲಿರುವಂತಹ ಜನರಿಗೆ ಯಾಕೆ ತೊಂದರೆ ಕೊಡ್ತೀರಾ? ಹೋರಾಟ ಮಾಡೋ ಪ್ರತಿಭಟನೆ ಮಾಡಬೇಕು, ಕೇಂದ್ರಕ್ಕೆ ಹೇಗೆ ಬಿಸಿ ಮುಟ್ಟಿಸ್ಬೇಕು? ಬಂದ್ ಮಾಡಿ ನೀವು ಸ್ಥಳೀಯವಾಗಿ ನಿಮ್ಮ ನಿಮ್ಮ ಊರಿನವರಿಗೇನೆ ಬಿಸಿ ಮುಟ್ಟಿಸ್ಕೊಳ್ತಾ ಇದ್ದೀರಾ? ಕೇಂದ್ರಕ್ಕೆ ಏನಾಗೋದಿದೆ? ಅದರಿಂದ ಏನೂ ಆಗಲ್ಲ. ಕೇಂದ್ರಕ್ಕೆ ಬಿಸಿ ಮುಟ್ಟಿಸೋಣ, ಬಿಸಿ ಯಾವ ರೀತಿ ಮುಟ್ಟಿಸ್ಬೇಕು ಆ ರೀತಿ ಮುಟ್ಟಿಸೋಣ. ಬಟ್ ನೀವು ಈ ರೀತಿಯಾಗಿ ಬಂದು ಎಲ್ಲ ಕರೆ ಕೊಟ್ಟು ಗ್ಲಾಸ್ಗಳನ್ನೆಲ್ಲ ಹೊಡ್ಕೊಂಡು ಬಸ್ಗಳಿಗೆಲ್ಲ ಕಲ್ಲು ಹೊಡೆದು ಏನಿದಾಗುತ್ತೆ? ಈಗೆಲ್ಲ ಪ್ರಯೋಜನ ಆಗೋದಿಲ್ಲ. ನಮ್ಮ ಮೇಲೆ ನಾವೇ ದೌರ್ಜನ್ಯ ಮಾಡ್ಕೊಂಡಂಗಿದೆ, ಇನ್ನೇನೂ ಅಲ್ಲ. ಯಾವ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಕೂತಂಥವ್ರಿಗೆ ಏನೂ ಆಗಲ್ಲ. ಅದರಿಂದ ನಮ್ಮ ಮೇಲೆ ನಾವೇ ದೌರ್ಜನ್ಯ ಮಾಡ್ಕೊಳ್ಳೋದು ಅಂತಂದರೆ ಒಂದು ಬಂದ್ಗೆ ಕರೆ ಕೊಡೋದು, ಇನ್ನೊಂದು ಕಡೆಗೆ ಬಸ್ಗಳಿಗೆ ಕಲ್ಲು ಹೊಡೆಯೋದು, ಟ್ರೈನಿಗೆ ಬೆಂಕಿ ಹಚ್ಚುವಂಥದ್ದು, ಆಸ್ತಿ ಪಾಸ್ತಿ ಹಾಳು ಮಾಡುವಂಥದ್ದು. ಇದು ನಮ್ಮ ಮೇಲೆ ನಾವೇ ಮಾಡ್ಕೊಳ್ಳುವಂಥ ದೌರ್ಜನ್ಯ. ಅಧಿಕಾರದಲ್ಲಿರೋರಿಗೆ ಏನೂ ಆಗಲ್ಲ ಇದರಿಂದ. ಅವ್ರಿಗೇನಾಗಬೇಕಾಗಿದೆ? ನಾಳೆ ನಮ್ಮ ಮೇಲೇ ಬೇರೆ ಬೇರೆ ರೀತಿಯಲ್ಲಿ ವಸೂಲಿಯನ್ನು ಮಾಡ್ಕೊಳ್ತಾರೆ, ಕೂತ್ಕೊಳ್ತಾರೆ. ಜೂನ್ 20ಕ್ಕೇನೋ ಖಾನಾಪುರ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಅಲ್ಲಿ ಶಾಸಕಿ ಇದ್ದಾರೆ, ತನ್ನ ಅವ್ರಿಗೆ ಹೇಳಿ, ಇಲ್ಲ ನೀವೇ ಅದರ ನೇತೃತ್ವವನ್ನು ವಹಿಸ್ಕೊಂಡು ಮಾಡ್ತಾ ಇರೋದ್ರಿಂದ ಬಂದ್ಗಿಂದಿಗೆಲ್ಲ ಕರೆ ಕೊಡೋಕೆ ಹೋಗ್ಬಿಡಿ. ಯಾಕೆ ನಮ್ಮ ಜನರಿಗೆ ಅಲ್ಲಿ ತೊಂದರೆ ಕೊಡ್ತೀರಾ? ಬೇಡ, ಪ್ರತಿಭಟನೆ ಮಾಡಬೇಕು, ಮಾಡಿ. ಬಿಸಿ ಹೇಗೆ ಮುಟ್ಟಿಸ್ಬೇಕು ಮುಟ್ಟಿಸಿ. ಬಂದ್ ಮಾಡೋದ್ರಿಂದ ಏನೂ ಆಗಲ್ಲ, ಜನರಿಗೇನೆ ತೊಂದರೆ. ಅದು ಅಲ್ಲಿರುವಂಥ ಯುವಕರ ತಂದೆ ತಾಯಿಗಳು ಯಾರೋ ದುಡಿತಾ ಇರ್ತಾರೆ. ಅಲ್ಲಿರುವಂಥ ಯುವಕರನ್ನು ಇನ್ನೂ ಓದಿಸ್ಬೇಕು ಅಂತ ಕನಸು ಕಟ್ಕೊಂಡು ಯಾರೋ ಕೆಲಸ ಮಾಡ್ತಾ ಇರ್ತಾರೆ, ಅಂಗಡಿ ಓಪನ್ ಮಾಡ್ಕೊಂಡಿರ್ತಾರೆ. ಅಂಗಡಿಗಳನ್ನೆಲ್ಲ ಬಂದ್ ಮಾಡಿಸ್ಬಿಟ್ಟು ಅವ್ರಿಗೆ ಒಂದು ದಿನ ದುಡಿಮೆ ಯಾಕೆ ಹೊಡಿತಾ ಕೊಡ್ತೀರಾ? ಏನು ಪ್ರಯೋಜನ ಆಗೋದಿಲ್ಲ. ಯಾರೋ ಮಾತಾಡ್ತಾ ಇದ್ರು ಅವಾಗಲೇ, 1800 ರೂಪಾಯಿ ಬಡ್ಡಿ ಕಟ್ಟಾತೀನಿ ರೀ ನಾನು, 1000 ರೂಪಾಯಿ 800 ರೂಪಾಯಿ ಎಲ್ಲಿಂದ ದುಡಿಬೇಕು? ನಾನು ಪೇಂಟಿಂಗ್ ಮಾಡೋಕೆ ಹೋಗ್ತೀನಿ, ಗೌಂಡಿ ಕೆಲಸ ಮಾಡೋಕೆ ಹೋಗ್ತೀನಿ ಅಂತಾರೆ. ಅವರಮ್ಮ ಇನ್ನೊಂದು ಕಡೆ ಕೆಲಸಕ್ಕೆ ಹೋಗ್ತಾರಂತೆ. ಈಗ ಬಂದ್ ಮಾಡೋದ್ರಿಂದ ಏನು ಪಾಪ ಅವ್ರಿಗೆ ಓಡಾಡೋಕ್ಕೂ ಆಗೋದಿಲ್ಲ. ಇದಕ್ಕೆ ಬಂದು ಕರೆ ಕೊಡ್ತೀರಾ?